ರೀಸನ್ ಏನಪ್ಪ ಅಂದರೆ ಇದ್ರದ್ದು ವೆಯ್ಟ್ ಎಲ್ಲ ಬರೀ ಹೌಸಿಂಗ್ ಮೇಲೆ ಬೀಳುತ್ತೆ, ಹೌಸಿಂಗ್ ಎಲ್ಲದಕ್ಕೂ ಇಲ್ಲಿರುತ್ತೆ, ಇದು ಡಮ್ಮಿ ಇರುತ್ತೆ. ಬಟ್ ಇದಕ್ಕೆ ಬ್ಯಾಕ್ ಸೈಡ್ ಹೌಸಿಂಗ್ ಇದೆ ನೋಡಿ, ಬ್ಯಾಕ್ ಸೈಡ್ ಹೌಸಿಂಗ್ ಇದೆ, ಇದು ಡಮ್ಮಿ ಥರ ನೋಡಿ. ನಮ್ಮ ಚಿಂಟು ಪಿಂಟು ಹೆಂಗೆ ಆಡ್ತಾ ಇದ್ದಾರೆ ಬೆಳಿಗ್ಗೆ, ಹೊರಗೆ ಬಿಟ್ಬಿಟ್ಟಿದ್ವಿ ಫುಲ್ಲು, ಸ್ವಲ್ಪ ಆಡಲಿ ಚೆನ್ನಾಗಿ ಅಂತ. ಇವಾಗ ನನಗೆ ಈ ಗಾಡಿ ಡ್ರೀಮ್ ಗಾಡಿ ಆಗಿತ್ತು ಫಸ್ಟ್ಗೆ, ಇದು ಲಾಂಚ್ ಆದಾಗ ತಗೊಂಬೇಕಂತ ಭಾರಿ ಆಸೆ ಇತ್ತು. ಬಟ್ ಇವಾಗ ಇಲ್ಲ, ಅವನು ಕಾಲೇಜ್ಗೆ ಹೋಗೋ ಕಾರಣದಿಂದ ಬರೋಕ್ಕಾಗಲ್ಲ. ಅವ್ನು ಕಾಲೇಜ್ ಇದೆ, ಆಟೋಮೊಬೈಲ್ಸ್ ಎಲ್ಲ ಮಾಡ್ತಿರೋದು, ಆಟೋಮೊಬೈಲ್ಸಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದಾನೆ, ಹಂಗಾಗಿ ಕಾಲೇಜ್ಗೆ ಹೋಗಲೇಬೇಕು, ಹಂಗಾಗಿ ಇವಾಗ ಇಲ್ಲೇ ಇಳಿಸೋಗ್ತಾ ಇದ್ದಾನೆ. ಅಲ್ಗೂ ನಿನ್ನೆ ರಜಾ ಹಾಕ್ಬಿಟ್ಟು ನನ್ನ ಜೊತೆ ಬಂದಿದ್ದು. ಫೈನಲಿ ಚಿತ್ರದುರ್ಗ ರೀಚ್ ಆದ್ವಿ ನೋಡಿ. ಟಾಟಾ ಶೋರೂಮ್ ಹತ್ರ ಬಂದು ಗಾಡಿ ನಿಲ್ಲಿಸಿದೀವಿ. ಇವಾಗ ಮನೆ ಹತ್ರ ಹೋಗ್ಬೇಕು, ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು 4 hours ರೆಸ್ಟ್ ಮಾಡಿ. ಇವಾಗ ಟೈಮ್ ಬಂದು ಎಕ್ಸಾಕ್ಟಾಗಿ 6 hours ಆಗೈತೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬಂದು ಶೋರೂಮಲ್ಲಿ ಸ್ವಲ್ಪ ಕೆಲಸ ಇದೆ ಗಾಡಿದು, ಅಂದರೆ ಸ್ವಲ್ಪ ಲ್ಯಾಪ್ಟಾಪ್ ಹಾಕ್ಸ್ಬಿಟ್ಟು ಎರರ್ ಎಲ್ಲ ರಿಮೂವ್ ಮಾಡೋದಷ್ಟೇ, ಹಂಗಾಗಿ ಆಮೇಲೆ ಬಂದು ಮಾಡಿಸೋಣಂತದನ್ನ. ಇವಾಗ ಫಸ್ಟು ಮನೆಗೆ ಹೋಗಿ ಮಲ್ಕೊಬೇಕು. ಗೋವಾ ಬಿಟ್ಟವ್ರು ಎಲ್ಲೂ ಸರಿಯಾಗಿ ನಿದ್ದೆ ಮಾಡಿಲ್ಲ, ಸಂದೀಪ ಗಾಡಿ ಓಡಿಸಿದ್ರು ಕೂಡ ಅರ್ಧಂಬರ್ಧ ನನಗೆ ನಿದ್ದೆ ಆಗಿರೋದು. ನೋಡಿ ನಮ್ಮ ಚಿಂಟು ಪಿಂಟು ಹೆಂಗೆ ಆಡ್ತಾ ಇದ್ದಾರೆ ಬೆಳಿಗ್ಗೆ, ಹೊರಗೆ ಬಿಟ್ಬಿಟ್ಟಿದ್ವಿ ಫುಲ್ಲು, ಸ್ವಲ್ಪ ಆಡಲಿ ಚೆನ್ನಾಗಿ ಅಂತ. ಇವಾಗ ಮನೆಗೆ ತಗೊಂಡೋಗ್ಬಿಡ್ತಿದ್ದೀವಿ ಇವನು ಕೂಡ, ಇವು ಇನ್ಮೇಲೆ ಗಾಡಿ ಇರಲ್ಲ, ಮನೇಲೇ ಇರ್ತವೆ. ಅದೇ ಬೇಜಾರದ ವಿಷಯ, ಅದಕ್ಕೆ ತಪ್ಪು ಮಾತಾಡ್ತಾ ಇರೋದು. ಮನೇಲಿ ಎದ್ಬಿಟ್ಟು 10:30 ಆಗಿತ್ತು, ಎದ್ದಾಗ ಎದ್ಬಿಟ್ಟು ಸೀದಾ ಶೋರೂಮ್ ಹತ್ರ ಬಂದೆ. ಇವಾಗ ಈಗ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಏನಾಯಿತು ಏನು ಕತೆ ಅಂತ ನೋಡೋಣ. ಲ್ಯಾಪ್ಟಾಪ್ ಹಾಕಿದ್ರೆ ಇವಾಗ ಎರರ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಇವಾಗ ಒಂದು ಸರಿ ಒಂದು ಟ್ರಯಲ್ ಹೋಗಿ ಬಂದುಬಿಟ್ರೆ ಗೊತ್ತಾಗುತ್ತೆ ಏನಾಗೈತೆ ಏನು ಕತೆ ಅಂತ, ಎಲ್ಲ ಕ್ಲಿಯರ್ ಆಗೈತೆ ಇಲ್ವ ಅಂತ ನೋಡೋಣ ಬನ್ನಿ. ಫಸ್ಟ್ ಟ್ರಯಲ್ ಹೋಗಿ ಬರೋಣ ನೋಡಿ. ಲ್ಯಾಪ್ಟಾಪ್ ಹಾಕ್ಬಿಟ್ಟು ಇವಾಗ ಅವರು ಗೇಟ್ ಪಾಸ್ ತರಕ್ಕೆ ಹೋಗಿದ್ದಾರೆ ಅಣ್ಣವರು. ಬಂದ ತಕ್ಷಣ ಇವಾಗ ಒಂದು ರೌಂಡ್ ಟ್ರಯಲ್ ಹೋಗಿ ಬಂದು ನೋಡೋಣ ಗೊತ್ತಾಗುತ್ತೆ ಏನಾಗೈತೆ ಏನು ಕತೆ ಅಂತ. ಲ್ಯಾಪ್ಟಾಪು ಹಾಕಿದ್ದೆಲ್ಲ ಕೆಲಸ ಮುಗೀತು. ಇವಾಗ ಅದೇ ಹೆಡ್ಲೈಟ್ ಬಲ್ಬ್ ಹೋಗಿದ್ವಲ್ಲ, ಬಲ್ಬ್ ಚೇಂಜ್ ಮಾಡ್ತಾ ಇದ್ದೀವಿ. ಇದು ಹೋಗೈತೆ ನೋಡಿ, ಹೋಗೈತೆ ಅಂತ ಗೊತ್ತೇ ಆಗಲ್ಲ. ಬಟ್ ಇಲ್ಲಿ ಒಳಗಡೆ ತಂತಿ ಮಾತ್ರ ಇದಾಗಿರುತ್ತೆ, ಕಟ್ಟಾಗಿರುತ್ತೆ. ಇದು ನಮ್ಮ ಮಾಮ ಆಗ್ತೈತೆ. ಆಗ್ತಾ ಏನದು ಅದರ ಕಟ್ಟಿದ್ದ ಆ ಕಡೆ ಸಂದೀಪ ಒಂದು ಆಗ್ತಾ ಇದ್ದಾನೆ. ನಮ್ಮ ಕೈ ದಪ್ಪ ಇರೋದ್ರಿಂದ ತೂರಲ್ಲ ಅಲ್ಲಿ, ಅವರಿಬ್ಬರು ಸಣ್ಣಕ್ಕೆ ಇರೋದ್ರಿಂದ ಆರಾಮಾಗಿ ಕೂಗ್ಸಾಕ್ತಾರೆ ನೋಡಿ. ಇನ್ನೊಂದು ವಿಷಯ ತೋರಿಸ್ಬೇಕು, ಏನಪ್ಪ ಅಂದರೆ ಇಲ್ಲೊಂದು ಗಾಡಿ ನಿಂತೈತೆ ನೋಡಿ. ಇದು 10-wheel, 10-wheel ಬಂದು ಲಿಫ್ಟ್ ಆ್ಯಕ್ಸಲ್. ಇದು ಆ್ಯಕ್ಚುಲಿ ಖಾಲಿ ಗಾಡಿಗೆ ಲಿಫ್ಟ್ ಎತ್ಕೊಂಡು ಹೊಡಿಯೋದಿದ್ದ. ಇದು 4 wheel ನೋಡಿ, 4 wheel ಎದ್ದಳುತ್ತೆ. ನನಗೆ ಈ ಗಾಡಿ ಡ್ರೀಮ್ ಗಾಡಿ ಆಗಿತ್ತು ಫಸ್ಟ್ಗೆ, ಇದು ಲಾಂಚ್ ಆದಾಗ ತಗೊಂಬೇಕಂತ ಭಾರಿ ಆಸೆ ಇತ್ತು. ಬಟ್ ಇವಾಗ ಇಲ್ಲ. ರೀಸನ್ ಏನಪ್ಪ ಅಂದರೆ ಇದ್ರದ್ದು ವೆಯ್ಟ್ ಎಲ್ಲ ಬರೀ ಹೌಸಿಂಗ್ ಮೇಲೆ ಬೀಳುತ್ತೆ, ಹೌಸಿಂಗ್ ಎಲ್ಲದಕ್ಕೂ ಇಲ್ಲಿರುತ್ತೆ, ಇದು ಡಮ್ಮಿ ಇರುತ್ತೆ. ಬಟ್ ಇದಕ್ಕೆ ಬ್ಯಾಕ್ ಸೈಡ್ ಹೌಸಿಂಗ್ ಇದೆ ನೋಡಿ, ಬ್ಯಾಕ್ ಸೈಡ್ ಹೌಸಿಂಗ್ ಇದೆ, ಇದು ಡಮ್ಮಿ ಥರ. ಇದು ಲಿಫ್ಟ್ ಆ್ಯಕ್ಸಲ್ಲು. ಇವಾಗ ನೋಡಿ ಕರೆಕ್ಟಾಗಿ 6 wheel ಇದು ಲೆಕ್ಕ. ಇವಾಗ ಗಾಡಿ ನಿಂತಿರೋ 6 wheel, ಬಟ್ ಇದ್ರ ಟನ್ನೇಜ್ ಪಾಸಿಂಗ್ ಬಂದು 20 tons. ಅಂದರೆ ಗ್ರಾಸ್ ವೆಯ್ಟ್ GVW ಬಂದು ಗಾಡಿದು ಟೋಟಲ್ ವೆಯ್ಟು 31 tons ಇರುತ್ತೆ. ಅದರಲ್ಲಿ 12 tons ಗಾಡಿ ಬಂದರೂ ಅಲ್ಲಿಗೆ 19 tons ಪಾಸಿಂಗ್, 19 tons ಬರೀ 6 wheel ಓಡಿಸ್ಬೇಕಂದ್ರೆ ಕಷ್ಟ. ಅದು ಲಿಫ್ಟು ಕೆಳಗಡೆ ಇಳಿಸಿದ್ರು ಕೂಡ ಅದು ಫುಲ್ ಸಸ್ಪೆನ್ಷನ್ ಆಗ್ತಾ ಇರ್ತದೆ, ವೆಯ್ಟು ವೀಲ್ ಮೇಲೆ ಬೀಳೋದೇ ಇಲ್ಲ, ಬರೀ ಇದ್ರ ಮೇಲೆ ಜಾಸ್ತಿ ವೆಯ್ಟ್ ಬೀಳುತ್ತೆ, ಈ ಟೈರ್ಗಳು ಜಾಸ್ತಿ ತಿನ್ಬಿಡ್ತವೆ ಬೇಗ. ಹಂಗಾಗಿ ಇದು ಅಷ್ಟೊಂದು ಮಾರ್ಕೆಟಲ್ಲಿ ಓಡಲ್ಲ, ಸ್ವಲ್ಪ ದಿನ ಓಡ್ಬೋದು ಅಷ್ಟೇ. ಬಟ್ ತಗೊಳೋರೆಲ್ಲ ತಗೊಂತಾರೆ. ಇವು ಏನು ಪರ್ಪಸ್ಗಪ್ಪ ಅಂದರೆ ಒಂದು ಸೈಡು ಎಂಟಿ ಹೋಗ್ತಾರಲ್ಲ ಅಂಥವ್ರಿಗೆ ಚೆನ್ನಾಗಷ್ಟೇ ಈ ಗಾಡಿಗಳು. DGFC ಕಂಪ್ನಿದು ಒಂದು ಸೈಡು ಕಂಟೈನರಿಂದ ಲೋಡ್ ಲೈಟ್ ವೆಯ್ಟ್ ಲೋಡ್ ಮಾಡ್ಕೊಂಡೋಗಿ ಇನ್ನೊಂದು ಸೈಡ್ ಎಂಟಿ ಹೊಡಿತಾರಲ್ಲ ಅವ್ರಿಗೆ ಈ ಗಾಡಿಗಳು ಕರೆಕ್ಟ್ ಅಷ್ಟೇ. ನನ್ನ ಪಾಸಿಂಗ್ ಲೋಡ್ ತುಂಬಿದ್ರೂ ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ, ನಮ್ಮ ಚಾನಲ್ ಕಡೆಯಿಂದ ನಮ್ಮ ಕಡೆಯಿಂದ ಅವಾಗವಾಗ ಒಳ್ಳೊಳ್ಳೆ ಅರ್ನಿಂಗ್ ಅಪ್ಲಿಕೇಶನ್ಗಳ ಬಗ್ಗೆ, ಒಳ್ಳೊಳ್ಳೆ ಗೇಮ್ಗಳ ಬಗ್ಗೆ ಹೇಳ್ತಾನೆ ಇರ್ತೀವಿ. ಇವತ್ತು ಯಾವ ಗೇಮ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಮೋಸ್ಟ್ ಬೆಟ್ ಅಂತ. ಈ ಗೇಮ್ನ ನಾನು ಸುಮಾರು ದಿನದಿಂದ ಆಡಿ ಮನಿ ಅರ್ನಿಂಗ್ಸ್ ಮಾಡ್ಕೊತ ಇದ್ದೀನಿ. ಮತ್ತು ಈ ಗೇಮ್ ಹೆಂಗಪ್ಪ ಆಡೋದು ಅಂತ ಹೇಳಿದ್ರೆ, ವೀಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ಇರುತ್ತೆ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೂಡ ಲಿಂಕ್ ಇರುತ್ತೆ. ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಫಸ್ಟ್ ಡೆಪಾಸಿಟ್ ಮಾಡಿ ಮನಿ ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನಂತೂ ಫಸ್ಟು ಸ್ಪೋರ್ಟ್ಸ್ ಗೇಮು ಮತ್ತು ಕ್ರಿಕೆಟ್ ಗೇಮ್ ಬರೀ ಈ ಥರದ್ದೇ ಆಡ್ತಾ ಇದ್ದೆ. ರೀಸೆಂಟಾಗಿ ಒಂದು ಗೇಮ್ ನೋಡಿದೆ, ಕ್ಯಾಸಿನೋ ಗೇಮು, ಇದರಲ್ಲಂತೂ ಸಖತ್ತಾಗಿದೆ, ಹೋಗಿ ಆರಾಮಾಗಿ ಆಟಾಡಿ ಮನಿ ಅರ್ನಿಂಗ್ಸ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ವಿತ್ಡ್ರಾ ಕೂಡ ಅಷ್ಟೇ ಸಖತ್ ಸಿಂಪಲ್ ಆಗಿದೆ. ನೀವು ಪೇಟಿಎಮ್ಮು, ಗೂಗಲ್ ಪೇ, ಫೋನ್ಪೇ, UPI ಇಳಿಸಿ ಏನು ಬೇಕಾದರೂ ಹಾಕ್ಬಿಟ್ಟು ಆರಾಮಾಗಿ ವಿತ್ಡ್ರಾ ಮಾಡ್ಕೊಬೋದು. ಮತ್ತು ಇನ್ಯಾಗ ಲೇಟ್ ಮಾಡ್ತಾ ಇದ್ದೀರಾ, ಹೋಗಿ ಇವಾಗಲೇ ಗೇಮ್ ಮಾಡಿ ಮನಿ ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ಗೇಮಲ್ಲಿ ಮತ್ತೆ ದುಡ್ಡು ಗೆಲ್ಲಬೋದು ಅಥವಾ ಸೋಲ್ಲಬೋದು, ನಿಮ್ಮ ಜವಾಬ್ದಾರಿಯಿಂದ ನೀವು ಆಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಹುಣ್ಣಿವೆ ಆಗಿರೋದ್ರಿಂದ ಗಾಡಿಯೆಲ್ಲ ಸ್ವಲ್ಪ ಶೇಪೆಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಿದ್ದಾಯಿತು. ಬನ್ನಿ ಇವಾಗ ನಿಮ್ಮ ಹೆಣ್ಣೆಲ್ಲ ತೂರಿಸ್ಕೊಂಡು ಇಲ್ಲಿಂದ ಬಿಡೋಣ.
time bandu exacta gondu varay akta ite Sandeepan idane Sandeepan Tumkuru drop maadibittu illinda horadad navu ಆ ಬಾತ್ಕ ಬಸ್ ಅಲ್ಲಿ ಹೋಗೋಣ ಏನು ಮಾಡ್ತೀಯ ಬಕೆಟ್ ತಗಲಾಕ್ದಾ ಬಕೆಟ್ ತಗಲಾಕಿದ್ಯಾ ಅಲ್ಲಿಗೆ ಹ್ಞೂ ಆಗುತ್ತೆ ಹ್ಞೂ ಸರಿ ಆಯ್ತು ಹುಷಾರು ಬಾಯ್ ಬಸ್ ಅಲ್ಲಿ ಬಾತ್ಕ ಹಾಂ ಅತ್ಕ ಹೋಗೋಣ ಟೈಮ್ ಹೋಗುತ್ತೆ ನಮ್ಮ ದುರ್ಗ ಸ್ಪೆಷಾಲಿಟಿನೇ ಹಂಗೆ ಬಿಸಿಲು ಇದ್ದಂಗೆ ಗೊತ್ತಾಗಲ್ಲ ಹಾಂ ದುರ್ಗ ಬರ್ತಿ ಕೆಲಸಕ್ಕೆ ಒಳ್ಳೆ ಸಿಟಿ ಇವತ್ತಿನ ನಮ್ಮ ಮಧ್ಯಾಹ್ನದ ಊಟ ದಾಲ್ ತಡ್ಕ ರೊಟ್ಟಿ ಎಗ್ ರೈಸ್ ಹೇಳಿದ್ದೀವಿ ಬರುತ್ತೆ ಎಲ್ಲೋದ್ರೂ ನಾವು ಎಗ್ ರೈಸ್ ತಿನ್ನೋದು ಮಾತ್ರ ಕೈ ಬಿಡಲ್ಲ ಆಮ್ಲೆಟ್ ತಂದ ಕೊಡೋಣ ಆಲ್ರೆಡಿ ಒಂದು ಖಾಲಿ ಮಾಡಿದೀವಿ ಎರಡನೇ ತರಿಸಿರೋದು ಇವಾಗ ಫ್ರೆಂಡ್ಸ್ ಊಟ ಎಲ್ಲ ಮಾಡಿದಾಯ್ತು ಇವಾಗ ಇಲ್ಲಿಂದ ಹೊರಡೋಣ ಇದೇ ರಂಗಪಟ್ಟಣದಲ್ಲೇ ಊಟ ಮಾಡಿದ್ವಿ ಇವಾಗ ಸಂದೀಪನೇ ಗಾಡಿ ಓಡಿಸ್ತಾ ಇದ್ದಾನೆ ತುಮಕೂರ್ವರೆಗೂ ಅವನೇ ಓಡಿಸ್ತಾನೆ ಸ್ವಲ್ಪ ನಾನು ಮಲ್ಕೊತೀನಿ ಯಾಕಂದ್ರೆ ಮತ್ತೆ ತುಮಕೂರು ಬಿಟ್ಟರೆ 400 ಕಿಲೋಮೀಟರ್ ನಾನು ಒಬ್ಬನೇ ಹೋಗೋದು ಒಬ್ಬನೇ ಓಡಿಸ್ಬೇಕು ಹಂಗಾಗಿ ತುಮಕೂರಲ್ಲಿ ಸಂದೀಪ ಹೋಗ್ತಾನೆ ಊರಿಗೆ ನಡೆಯಪ್ಪ ಸಂದೀಪ ಹೋಗೋಣ ರಿಟರ್ನ್ ಮಾಡ್ಕ ಹೆಂಗೆ ಐಬೇಕು ಹನ್ನೆರಡುವರೆಗೆ ಹೋಗ್ತೀನಂತೆ ನಾನ್ ಸ್ಟಾಪ್ ಆಗಿ ಹೋದ್ರು ಇಲ್ಲಿಂದ ಇವಾಗ ಬಟ್ ನಾನ್ ಸ್ಟಾಪ್ ಆಗಿ ಹೋಗಕ್ ಆಗಲ್ಲ ನಾವು ಎಷ್ಟ ಅಂದ್ರೆ ಎಷ್ಟ ಅಂಡೆ ಹೋಗೋದು ಒಂದ್ 2-3 ಗಂಟೆ ಅಷ್ಟಕ್ಕಂತೂ ಚೆನ್ನೈ ರೀಚ್ ಮಾಡ್ತೀನಿ ಫುಲ್ ಕಟ್ ಮಾಡ್ಬೇಕು ಕಟ್ ಆಗಲಿಲ್ಲ ಅಂದ್ರೆ ಫೈನಲಿ ತುಮಕೂರು ರೀಚ್ ಆದ್ವಿ ಇವಾಗ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಸಂದೀಪನ್ನ ಇಲ್ಲೇ ಬಿಡ್ಬೇಕು ಸಂದೀಪ ಮನೆಗೆ ಹೋಗ್ತಾನೆ ಇವಾಗ ಅವನು ಕಾಲೇಜ್ಗೆ ಹೋಗೋ ಕಾರಣದಿಂದ ಬರೋಕ್ಕಾಗಲ್ಲ ಅವ್ನು ಕಾಲೇಜ್ ಇದೆ ಆಟೋಮೊಬೈಲ್ಸ್ ಎಲ್ಲ ಮಾಡ್ತಿರೋದು ಆಟೋಮೊಬೈಲ್ಸಲ್ಲಿ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಹಂಗಾಗಿ ಕಾಲೇಜ್ಗೆ ಹೋಗಲೇಬೇಕು ಹಂಗಾಗಿ ಇವಾಗ ಇಲ್ಲೇ ಇಳಿಸ್ ಹೋಗ್ತಾ ಇದ್ದೀನಿ ಅಲ್ಗೂ ನಿನ್ನೆ ರಜಾ ಹಾಕ್ಬಿಟ್ಟು ನನ್ನ ಜೊತೆ ಬಂದಿದ್ದು ಬೇಗ ಬರ್ತೀವಿ ಅಂತ ಹೋದ್ವಿ ಬಟ್ ಭಾನುವಾರ ಅಲ್ಲಿ ಆಲ್ಟ್ ಆಗ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಸಂದೀಪ ಎಲ್ಲಿ ಇಳಿಯೋದು ಇನ್ನು ಮುಂದೆನಾ ಹಾಂ ನಡಿ ನಡಿ ಹುಷಾರಾಗಿ ನಡಿ ಹುಬ್ಳಿಯಿಂದ ಸಂದೀಪನೇ ಗಾಡಿ ಓಡಿಸಿರೋದು ಬೆಳಿಗ್ಗೆ 6 ಗಂಟೆಗೆ ದುರ್ಗ ರೀಚ್ ಮಾಡ್ದನು ಮತ್ತೆ ನಾನು ಮಧ್ಯಾಹ್ನ ಬಿಟ್ಟಾಗ ಅವನಿಗೆ ಕೊಟ್ಟಿದ್ದು ಅವನೇ ಓಡಿಸ್ಕೊಂಬಂದಿದ್ದು ಇವಾಗ ಸಂದೀಪನ್ನ ಇಳಿಸೋ ಟೈಮ್ ಬಂತು ನಾವು ಒಂದ್ಸರಿ ಕೆಳಗೆ ಹೋಗ್ಬಿಟ್ಟು ಹಗ್ಗಾಗಿಗೆ ಎಲ್ಲ ನೋಡ್ಕೊಂಡು ಲೂಸ್ ಆಗಿದ್ದಾವ ಟೈಟ್ ಆಗಿದ್ದಾವ ಅಂತ ಬರ ನಾನು ಬನ್ನಿ ಸಂದೀಪ ಹೊರ್ತೀಯಾ ಹುಷಾರಾಗೋಪ್ಪ ಸಿಗೋಣ ಮತ್ತೆ ಬೇಗ ಆದಷ್ಟು ಬೇಗ ಸರಿ ರಜಾ ಇದ್ದಾಗ ಫೋನ್ ಹಾಕು ಕರ್ಕೊಂಡೋಗ್ತೀನಿ ಸರಿ ನೋಡಿ ಹಗ್ಗ ಎಲ್ಲ ಲೂಸ್ ಆಗಿ ಹೋಗಿದ್ದಾವೆ ಆಲ್ರೆಡಿ ಬಟ್ ಏನು ಮಾಡೋಕ್ಕಾಗಲ್ಲ ಪೈಪ್ ಲೋಡ್ಗೆಲ್ಲ ಹಿಂಗೆ ಅವಾಗವಾಗ ಲೂಸ್ ಆಗ್ತಾನೆ ಇರ್ತವೆ ನೋಡಿ ಎಲ್ಲ ಹಗ್ಗ ಲೂಸ್ ಆಗಿದ್ದಾವೆ ಫುಲ್ ಅಲ್ಲಾಡ್ತಾ ಇದ್ದಾವೆ ಬಟ್ ಮೆಟೀರಿಯಲ್ಗೇನು ಡ್ಯಾಮೇಜ್ ಆಗಲ್ಲ ಅದೇನು ಕೆಳಗೆ ಬೀಳಲ್ಲ ಸ್ವಲ್ಪ ಬಿಗಿಯ ಕಟ್ಟಿರೋದ್ರಿ ಇದಂತೂ ನೋಡಿ ಫುಲ್ ಬ್ಯಾಕ್ ಸೈಡ್ದು ಸ್ವಲ್ಪ ಹಂಗೆ ಮೆಟೀರಿಯಲ್ ಕೂಡ ಹಿಂದಕ್ಕೆ ಬಂದೈತೆ ನೋಡಿ ಈ ಕಡೆ ಸೈಡ್ದು ಫುಲ್ ಹಿಂದಕ್ಕೆ ಬಂದ್ಬಿಟ್ಟೈತೆ ಬಟ್ ಏನೂ ಆಗಲ್ಲ 100% ನಂಬಿಕೆ ಇದೆ ಹಂಗೆ ಹೋಗ್ಬೋದು ಅಂತ ಬನ್ನಿ ಹೊರಡೋಣ ಇವಾಗ ಸಂದೀಪ ನಿಮ್ಮ ಮನೆ ಕಡೆ ಕಳಿಸ್ಬಿಟ್ಟು ನಾವು ಹೊರಡೋಣ ಸಂದೀಪ ಹೋದ್ ನೀನು ಆ ಕಡೆಯಿಂದ ಸಂದೀಪ ಸರಿ ಬರ್ತೀಯಾ ಹೋಗು ಹುಷಾರಾಗೆ ಅಲ್ಲಿ ಸಂದೀಪ ಹೊರಟ ನೀವು ನೋಡ್ದಂಗೆ ಇವಾಗ ನಾವು ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಇವಾಗ ಸೋಲೋ ಡ್ರೈವಿಂಗ್ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ತಮಿಳ್ನಾಡು ಚೆನ್ನೈವರೆಗೂ ಒಬ್ಬರೇ ಓಡಿಸೋದು ಇನ್ನೇನು ಟೆನ್ಷನ್ ಇಲ್ಲ ಇವಾಗ ಕರೆಕ್ಟಾಗಿ ಇಲ್ಲಿ ಬಿಟ್ಟರೆ ಹೆಚ್ಚು ಕಡಿಮೆ ಒಂದು 2 ಗಂಟೆ ಅಂದ್ಕೊಂಡಿದ್ದೀನಿ ನನ್ನದು ಟಾರ್ಗೆಟು 2 ಗಂಟೆ ಅಷ್ಟೊತ್ತಿಗೆ ಚೆನ್ನೈ ರೀಚ್ ಆಗ್ಬೋದು ಅಂತ ನೋಡುವ ಎಷ್ಟೊತ್ತಿಗಾಗುತ್ತೋ ಗೊತ್ತಿಲ್ಲ ಸಂದೀಪ್ರಿಗೆ ನಾನು ಏನಕ್ಕಪ್ಪ ಅಷ್ಟೊಂದು ಗಾಡಿ ಓಡಿಸೋಕೆ ಕೊಡ್ತೀನಿ ಅಂದರೆ ನನಗೇನೋ ಗೊತ್ತಿಲ್ಲ ಸಂದೀಪ ಅನ್ನೋ ಒಂಥರ ಸಖತ್ ಇಷ್ಟ ಹುಡುಗ ಅವನು ಇವಾಗ ಕಾಲೇಜ್ಗೆ ಹೋಗ್ತಾ ಆ್ಯಕ್ಚುಲಿ ಪಿ ಯು ಮೇಲೆ SLC ಮೇಲೆ ಡಿಪ್ಲೊಮಾ ಮಾಡ್ತಾ ಇದ್ದಾನೆ SLC ಮೇಲೇ ಡಿಪ್ಲೊಮಾ ಮಾಡ್ತಾ ಇದ್ದಾನೆ ಆಟೋಮೊಬೈಲ್ಸ್ದು ಅವನು ಇದೇ ಡಿಪಾರ್ಟ್ಮೆಂಟ್ ಥರ ಆಟೋಮೊಬೈಲ್ಸ್ ಅಂದರೆ ಗಾಡಿದ ಬಗ್ಗೆನೇ ತಾನೆ ಹಂಗಾಗಿ ಸ್ವಲ್ಪ ಅವನಿಗೂ ತಿಳುವಳಿಕೆ ಬರಬೇಕು ಅಂತ ಅವನು ಗಾಡಿ ಮೇಲೆ ಅಷ್ಟೊಂದು ಹುಚ್ಚಿಟ್ಕೊಂಡಿರೋದೊಂದು ಇನ್ನೊಂದು ಏನಪ್ಪ ಅಂದರೆ ಅವನು ಅವರಪ್ಪನೂ ಅಷ್ಟೇ ನಮ್ಮ
ನಮ್ಮಪ್ಪ ಹೆಂಗ ಡ್ರೈವರ್ ಆಗಿದ್ರು ಫಸ್ಟು, ಅವ್ರ ಅಪ್ಪಾಜಿನ ಹಂಗೆ ಡ್ರೈವರು, ಅವ್ರ ಅಪ್ಪಾಜಿನ ಇವ್ರು ಚಿಕ್ಕ ವಯಸ್ಸಾಗಿದ್ದಾಗೆ ಸ್ವಲ್ಪ ಡೆತ್ ಆಗಿದ ಕಾರಣದಿಂದ ಹಿಂಗೆ ನಮಗೂ ಅವ್ನಿಗೆ ಏನೋ ಒಂಥರ ಬಾಂಡಿಂಗ್ ಒಂಥರ ಅಷ್ಟೇ. ಬಟ್ ನಾನು ನೋಡ್ದಂಗೆ ಒಂದ್ಸರಿ ಚೆನ್ನೈ ಕರ್ಕೊಂಡೋಗಿದ್ದೆ, ಇವಾಗಲ್ಲ ಸಂದೀಪನ್ನ, ಅವನಿನ್ನ ಕರೆಕ್ಟಾಗಿ ಅವಾಗ ಎಸ್ ಎಲ್ ಸಿ ಎಕ್ಸಾಮ್ ಪಾಸ್ ಆಗಿದೆ ಅನ್ಸುತ್ತೆ, ಅವಾಗ ಕರ್ಕೊಂಡೋಗಿದ್ದು. ಅದಾದಮೇಲೆ ಹೆಚ್ಚು ಕಡಿಮೆ ಒಂದು 2 ವರ್ಷ ಆಯಿತು ಅನಿಸುತ್ತೆ ಅವಾಗ ಕರ್ಕೊಂಡೋಗಿ ಬಂದು ನಾನು. ಅವಾಗ ಒಂದ್ಸರಿ ಗಾಡಿ ಕೊಟ್ಟಿದ್ದೆ ಅವನಿಗೆ, ಅವನಿಗಿನ್ನ ಅವಾಗ ಚಿಕ್ಕ ಏಜಲ್ಲೇ ಗಾಡಿ ಕೊಟ್ಟಿದ್ದೆ. ಬಟ್ ಎಷ್ಟು ಕರೆಕ್ಟಾಗಿ ಗಾಡಿ ಓಡಿಸಿದ್ದೆ ಅಂದರೆ ನಾನೇ ಆಶ್ಚರ್ಯಪಟ್ಟಿದ್ದೆ. ನಾನು ಹೆಚ್ಚು ಕಡಿಮೆ ಕೃಷ್ಣಗಿರಿ ಪಾಸ್ ಮಾಡಿ ಗಾಡಿ ಕೊಟ್ಟಿದ್ದು, ಚೆನ್ನೈವರೆಗೂ ಅವನೇ ಎತ್ಕೊಂಡೋಗಿದ್ದೆ, 250 ಕಿಲೋಮೀಟರ್ ಅವನು ಒಬ್ಬನೇ ಓಡಿಸಿದ್ದ. ಹಂಗಾಗಿ ಕಾನ್ಫಿಡೆನ್ಸ್ ನನಗೆ, ಅವ್ನು ಪಕ್ಕ ಗಾಡಿ ಓಡಿಸ್ತಾನೆ ಅಂತ. ಅಷ್ಟು ಸುಲಭವಾಗಿ ನಾನಂತೂ ಯಾರಿಗೂ ಗಾಡಿ ಕೊಡೋದೇ ಇಲ್ಲ, ನೀವು ನೋಡ್ದಂಗೆ ಭಾಳ ಜನಕ್ಕೆ ನಾನು ಗಾಡಿನೇ ಕೊಡಲ್ಲ. ಡ್ರೈವರ್ ಅಂತ ಅಂದ್ರೂ ಡಿಎಲ್ ಇದ್ದರೂ ಕೂಡ ನಾನು ಯಾರಿಗೂ ಗಾಡಿ ಜಾಸ್ತಿ ಕೊಡಲ್ಲ. ಬಟ್ ಸಂದೀಪನ್ಗೇನೋ ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ, ಅವನ ಮೇಲೆ ನಂಬಿಕೆ ಒಂದು ಗುರು ಅಷ್ಟೇ, ಇನ್ನೇನಿಲ್ಲ. ನಂಬಿಕೆ ಅನ್ನೋದೊಂದು ಡೀಪಾಗಿದೆ, ಹಂಗಾಗಿ ಕೊಡ್ತಾ ಇದ್ದೀನಿ ಅಷ್ಟೇ. 11,610 ರೂಪಾಯಿ ಡೀಸೆಲ್ ಇಡ್ಸೈತೆ. ಏನಕ್ಕಿಲ್ಲ ಫುಲ್ ಟ್ಯಾಂಕ್ ಮಾಡಿಸ್ತೆ ಅನ್ನೋದನ್ನ ಗಾಡೀಲಿ ಹೋಗಿ ಹೇಳ್ತೀನಿ ಬನ್ನಿ. ಫಸ್ಟು ಇಲ್ಲಿಂದ ಹೊರಡೋಣ ಬಿಲ್ ಕೊಟ್ಬಿಟ್ಟು. ಗುರು ದುಡ್ಡು ಇಲ್ಲೇ ಇಟ್ಟಿದ್ದೆ, ನೋಡೋಣ ಎಣಿಸ್ಕೊಡೋಣ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು. ಇವಾಗ ಪೆಟ್ರೋಲ್ ಬಂಕಲ್ಲಿ ಡೀಸೆಲ್ ಹಾಕ್ಸ್ಕೊಂಬಂದಿದ್ದು ನೋಡಿದ್ರಲ್ಲ ನೀವೇ, ಒಂದು 11,600 ರೂಪಾಯಿ ಡೀಸೆಲ್ ಫುಲ್ ಆಯಿತು. ಇಲ್ಲೇನಕ್ಕಪ್ಪ ಫುಲ್ ಮಾಡಿಸ್ದೆ, ಅಲ್ಲಿ ಗೋವಾದಲ್ಲಿ ಎಷ್ಟು 10,000 ಹಾಕ್ಸಿದ್ದೆ. ಅಯ್ಯಪ್ಪ ಗುಂಡಿ ಸರಿಯಾಗಿ ಬಿದ್ದಿದೆ ಅವರು. ಗೋವಾದಲ್ಲಿ 10,000 ಹಾಕ್ಸಿದ್ದೆ, ಮತ್ತೆ ಇಲ್ಲಿ 11,000. ಬಾಡಿಗೆ ಬಂದಿದ್ದೆಲ್ಲ ಬರೀ ಡೀಸೆಲ್ಗೆ ಸಾಕಾಗಲ್ಲ ಅಂತ ಕೇಳ್ಬೋದು, ಬಟ್ ಅಷ್ಟೊಂದು ಕುಡಿಯಲ್ಲ, ಇರುತ್ತೆ ಇನ್ನೂ ಉಳಿಯುತ್ತೆ ಡೀಸೆಲ್ಲು. ನಾವೇನಕಪ್ಪ ಇಷ್ಟೊಂದು ಹಾಕ್ಸಿದ್ವಿ ಅಂದರೆ ಹೋಗಿ ರಿಟರ್ನ್ ಬರೋಕ್ಕೆ, ಹೋಗಿ ಬೆಂಗಳೂರಿಗೆ ಗಾಡಿ ರಿಟರ್ನ್ ಬರಬೇಕು, ಯಾಕಂದರೆ ಅಲ್ಲಿ ಡೀಸೆಲ್ ರೇಟ್ ಜಾಸ್ತಿ ಇರುತ್ತೆ. ಹಂಗಾಗಿ ಇಲ್ಲೇ ಹಾಕ್ಸ್ಕೊಂಡು ಹೋಗೋಣ ಅಂತ ಹೋಗ್ತಾ ಇರೋದು. ಇನ್ನೊಂದೇನಪ್ಪ ಅಂದರೆ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಈ ಕಾರ್ ಅಂದರೆ ಈ ಕಾರಲ್ಲಿ ಬರೋರ್ಗಿರೋ ಬೆಲೆ ನಮ್ಮ ಲಾರಿಯವ್ರಿಗೆ ಇಲ್ಲ ಗುರು. ಅವ್ರಿಗಿಂತ ಅವ್ರು ಹಾಕ್ಸೋದು ಎಷ್ಟು 1,000, 2,000 ಇಲ್ಲ 3,000. ನಾವು ಹಾಕ್ಸೋದು 10,000, 15,000, 20,000 ಗಟ್ಟಲೆ ಹಾಕ್ಸೋ ಡೀಸೆಲ್ಲು. ಇಲ್ಲ ನಮ್ಮದು ಚಿಕ್ಕ ಟ್ಯಾಂಕು, ನಮ್ಮದೇನೋ ದೊಡ್ಡ ಟ್ಯಾಂಕ್ ಇದ್ದಿದ್ರೆ ನಾವು 200-250 ಲೀಟ್ರ್ ಹಾಕ್ಸ್ಬೇಕಿತ್ತು, 20,000 ಮೇಲೆ ಹಾಕ್ಸ್ಬೇಕಿತ್ತು. ಬಟ್ ಏನೋ ನಮಗೆ ಸ್ವಲ್ಪನೂ ರೆಸ್ಪೆಕ್ಟೇ ಕೊಡಲ್ಲ, ಹಣ ತಗೋಣ ದುಡ್ಡು ಅಂತ ಇಳಿದು ಕೈ ಕೊಟ್ಟಿರ್ತೂ ಇರೋಣ ಒಂದು 5 ನಿಮಿಷ, ಇರೋಣ ಒಂದು 5 ನಿಮಿಷ ಅಂತ ಸುಮ್ಮನೆ ಹಂಗೆ ನಿಲ್ಸ್ಕೊಂಡು 5-10 ನಿಮಿಷ ವೇಸ್ಟ್ ಮಾಡಿದ್ರು. ಅದು ಏನಕ್ಕೆ ಹಂಗೆ ಜನ ಏನಕ್ಕೆ ಹಂಗೆ ಮಾಡ್ತಾರೆ ಡ್ರೈವರ್ಗಳು ಅಂದರೆ ಏನಕ್ಕೆ ರೆಸ್ಪೆಕ್ಟ್ ಕೊಡಲ್ವೋ, ಅದಂತೂ ನಮಗಂತೂ ಗೊತ್ತಿಲ್ಲಪ್ಪ ಇದುವರೆಗೂ. ಇವಾಗ ನೈಸ್ ರೋಡ್ ಹತ್ರ ಬಂದು ನಿಲ್ಲಿಸಿದ್ದೆ ಸ್ವಲ್ಪ ಹೊತ್ತು. ಯಾಕಪ್ಪ ನಿಲ್ಲಿಸಿದ್ದೆ ಅಂದರೆ ಸ್ವಲ್ಪ ಗ್ಲಾಸ್ ಎಲ್ಲ ಗಲೀಜಾಗಿತ್ತು, ಅಲ್ಲಿಗೂ ಸ್ವಲ್ಪ ವಾಶ್ ಮಾಡ್ಕೊಂಡಿದ್ದೀನಿ, ಕ್ಲೀನಾಗಿ ಆಗಿಲ್ಲ ಇನ್ನೂ. ಯಾಕಂದರೆ ಅಲ್ಲಿ ಮನೇಲಿ ವಾಶ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದಲ್ಲ, ನೀರೆಲ್ಲ ಹಂಗೆ ಜೋರು ಜೋರು ಇಳಿದ್ಬಿಟ್ಟೈತೆ, ಹಂಗಾಗಿ ಹಂಗೆ ಕಾಣ್ತಾ ಇತ್ತದು. ಏನು ಮಾಡಿದ್ರು ಕ್ಲಿಯರ್ ಆಗಲ್ಲ, ಪೇಪರ್ ತಗೊಂಡು ಒರೆಸಿದ್ರೆ ಹೋಗೋದು, ಪೇಪರ್ ಬೇರೆ ಖಾಲಿ ಆಯ್ತು ಅಲ್ಲೇ. ನೋಡೋಣ ಇವಾಗ ಹೋಗೋಣ. ಇಲ್ಲಿಂದ ಹೆವಿ ಟ್ರಾಫಿಕ್ ಇತ್ತು ಗುರು, ನೆಲ್ಮಂಗ ಡಾಬಸ್ಪೇಟೆಯಿಂದ, ನೆಲ್ಮಂಗಲಲ್ಲ ಡಾಬಸ್ಪೇಟೆಯಿಂದನೇ ಹೆವಿ ಟ್ರಾಫಿಕ್ಕು. ಗಾಡಿ ಓಡ್ಸೋಕ್ಕೆ ಆಗಲಿಲ್ಲ ಅಲ್ಲಂತೂ, ಆರಾಮಾಗಿ ನಿಧಾನಕ್ಕೆ ಬಂದೆ. ಇಲ್ಲಿಗೆ ಬರೋಸೋದು 7:30 ಆಯಿತು. ಡಾಬಸ್ಪೇಟೆಯಲ್ಲಿ ಒಬ್ಬ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು, ನನ್ನ ಮೊಬೈಲು ಚಾರ್ಜ್ ಇರಲಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅವ್ರ ವೀಡಿಯೋ ಅವ್ರನ್ನ ವೀಡಿಯೋದೊಳಗೆ ತೋರ್ಸೋಕ್ಕಾಗಲಿಲ್ಲ. ಲಾಸ್ಟ್ ಟೋಲ್ ಆಫ್ ಕರ್ನಾಟಕ ಅತ್ತೆಬೆಲೆ ಟೋಲ್ ಹತ್ರ ಬಂದು ನೀನು ಇಲ್ಲಿಗೆ ಕರ್ನಾಟಕ ಕ್ಲೋಸ್ ಆಗುತ್ತೆ. ಇದು ದಾಟ ತಕ್ಷಣ ಇಲ್ಲಿ ಕರ್ನಾಟಕ ಕ್ಲೋಸ್, ನೆಕ್ಸ್ಟ್ ಬರೋದು ತಮಿಳ್ನಾಡು. ತಮಿಳ್ನಾಡು ಬಾರ್ಡ್ರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಆರ್ ಟಿ ಆಫೀಸ್ ಇದೆ, ಅಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಡೈರೆಕ್ಟಾಗಿ ತಮಿಳ್ನಾಡು ಕಡೆ ಹೊರಡ್ತಾ ಇರೋದೆ, ಅಂದರೆ ಚೆನ್ನೈ ಕಡೆ ಹೊರಡ್ತಾ ಇರೋದೆ. ನಾ ಟೈಮ್ ಬಂದು ಇವಾಗ ಎಕ್ಸಾಕ್ಟಾಗಿ ಎಷ್ಟಾಯ್ತಪ್ಪ ಟೈಮು ನೋಡಿ, ಇವೇ ನೋಡಿ 8:51 ಆಗಿದೆ. ಇನ್ನು 300 ಕಿಲೋಮೀಟ್ರ್ ಇದೆ, ಅಂದರೆ 9, 10, 11, 12, 1, 2, 3, 4 ಗಂಟೆ ಆಗ್ಬೋದು ಹೋಗೋಷ್ಟೊತ್ತಿಗೆ. ಹೋಗೋದಂತೂ ಡೌಟು, ನಿದ್ದೆ ಬಂದರೆ ಎಲ್ಲ ನಮ್ಮ ಮಲ್ಕಂಡೆ ಹೋಗೋದು. ಎಷ್ಟೆಷ್ಟು ಜಾಮ್ ಮಾಡಿದಾರೆ ನೋಡಿ ಗುರು ಟೋಲಾಗೆ. ಇಲ್ಲಿ ನೋಡಿ ಇಲ್ಲಿ ಹಾರ್ತಾ ಇದೆ ಲಾಸ್ಟ್ ಚೆನ್ನೈ, ಇನ್ನು 313 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡಿ ಕರ್ನಾಟಕ ಬಾವುಟ, ಇಲ್ಲಿಗೆ ಕರ್ನಾಟಕ ಕ್ಲೋಸ್ ಗುರು. ಅದೇ ಒಂದು ಬೇಜಾರು. ಇವಾಗ ಇಲ್ಲಿಂದ ತಮಿಳ್ನಾಡು ಶುರು, ತಮಿಳ್ನಾಡೊಳಗೆ ಕಾಲಿಟ್ವಿ ಆಲ್ರೆಡಿ. ಬನ್ನಿ ತಮಿಳ್ನಾಡೊಳಗೆ ಜರ್ನಿ ಮಾಡುವ ಇವತ್ತು ನೈಟ್ ಫುಲ್ಲು. ಫೈನಲ್ಲಿ ಕೃಷ್ಣಗಿರಿ ರೀಚ್ ಆದ್ವಿ. ಅಂದರೆ ಕೃಷ್ಣಗಿರಿ ನೋಡಿ, ಇಲ್ಲಿಂದ ನಾವು ಲೆಫ್ಟ್ ತೊಗೊಂಡೋದ್ರೆ ಚೆನ್ನೈ ಹೋಗ್ತೀವಿ, ಸೀದಾ ಹೋದರೆ ಮಾಮೂಲಿ ಕೊಯಮತ್ತೂರು ಆ ಕಡೆ ಹೋಗ್ತೀವಿ. ನಾವು ಲೆಫ್ಟ್ ತೊಗೊಂಡು ಹೋಗಬೇಕು ಚೆನ್ನೈ ಕಡೆ, ಸೀದಾ ಹೋದರೆ ಕೊಯಮತ್ತೂರು, ಸೇಲಮ್ಮು, ಕನ್ಯಾಕುಮಾರಿ ಆ ಥರ. ಅದು NH 44, ಇದು NH 48. ಹಂಗೆ ಹೋದರೆ ಕನ್ಯಾಕುಮಾರಿ, ಹಿಂಗೆ ಹೋದರೆ ಚೆನ್ನೈ. ಮುಂದೆ ಹೋಗಿ ಮತ್ತೆ ಲೆಫ್ಟ್ ಹೊಡಿಬೇಕು. ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಹೊಸೂರು ಬಾರ್ಡ್ರ್ ನಿಲ್ಲಿಸ್ಬಿಟ್ಟು TP ತೊಕೊಂಡು ಬಂದೆ ಆಲ್ರೆಡಿ. ಅಲ್ಲೇನು ಕ್ಲಿಪ್ ತೊಗೊಳಕ್ಕಾಗಲಿಲ್ಲ,
ಇಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ನೀವು ಯಾವತ್ತೇ ಆಗಲಿ ಒಂದು ಟಿಪಿ ತಗೊಬೇಕು ಅಂದ್ರೆ ಹಳೆ ಟಿಪಿ ಅಂದ್ರೆ ನೀವು ಯಾವಾಗ ಲಾಸ್ಟ್ ಟೈಮ್ ಬಂದು ಟಿಪಿ ತಗಿಸ್ಕೊಂಡಿರ್ತೀರಲ್ಲ ಅದು ಎಕ್ಸ್ಪೈರ್ಡ್ ಆಗಿರಲಿ ಪರವಾಗಿಲ್ಲ ಬಟ್ ಅದನ್ನ ಹಂಗೆ ಇಟ್ಕೊಂಡಿದ್ರೆ ನಿಮ್ಗೆ ಒಳ್ಳೆ ಬೆನಿಫಿಟ್ ಯಾಕಂದ್ರೆ ನಿಮ್ಗೆ ತಗೊಂಡೋಗಿ ಅದನ್ನ ಕೊಟ್ಟ ತಕ್ಷಣ ಹೊಸದಾಗಿ ಟಿಪಿ ತಗ ಕೊಟ್ಬಿಡ್ತಾರೆ ವಿತಿನ್ 2 ಮಿನಿಟ್ಸ್ ಲೇಟೇ ಆಗಲ್ಲ ಅವರು 2 ನಿಮಿಷಕ್ಕೆಲ್ಲ ತಗೊಟ್ಬಿಡ್ತಾರೆ ಬೇಗ ನಂದು ಹಂಗೆ ಆಗಿದ್ದು ಹಳೆ ಟಿಪಿ ಕೊಯಮತ್ತೂರು ಟ್ರಿಪ್ ಮಾಡಿದಾಗ ಇದು ಟಿಪಿನೇ ಹಂಗೆ ತಗೊಂಡೋಗಿ ಕೊಟ್ಟೆ ಅವ್ರಿಗೆ ವಿತಿನ್ 2 ನಿಮಿಷ ಕೂಡ ಇಲ್ಲ ಅಲ್ಲಿ 2 ನಿಮಿಷದ ಒಳಗೇ ಟಿಪಿ ತಗೊಟ್ರು ತಗೊಂಡು ಸೀದಾ ಬಂದಿದ್ದು 800 ರೂಪಾಯಿ ತೊಗೊಂಡ್ರು ನಮ್ಮ ಗಾಡಿಗೆ ಗಾಡಿ ಟರ್ನೇಜ್ ಮೇಲೆ ಎಷ್ಟು ಟನ್ ಪಾಸಿಂಗ್ ಇರುತ್ತೋ ಅದ್ರ ಮೇಲೆ ಡಿಪೆಂಡು ಇನ್ನು ದೊಡ್ಡ ದೊಡ್ಡ ಗಾಡಿಗಳಿಗೆಲ್ಲ ಜಾಸ್ತಿ ಇರುತ್ತೆ ನಮಗಿಂತ ಚಿಕ್ಕ ಗಾಡಿಗಳಿಗೆಲ್ಲ ಕಡಿಮೆ ಇರುತ್ತೆ 1 ವಾರಕ್ಕೆ ಮಾತ್ರ ಟಿಪಿ ಕೊಟ್ಟಿದ್ದು 1 ವಾರಕ್ಕೆ 800 ರೂಪಾಯಿ ನಮ್ಮ ಗಾಡಿಗೆ ಆಲ್ ಓವರ್ ತಮಿಳ್ನಾಡು ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು ನಾವು ನೋಡಿ ಇವಾಗ ಹೈವೇ ಎತ್ಕೊತಾ ಇದ್ದೀವಿ ಇಲ್ಲಿಂದ ಒಂದೇ ರೋಡು ತಮಿಳ್ನಾಡಿಗೆ ಇಲ್ಲಿಂದ ಸಪ್ರೇಟ್ ಟೋಲ್ ರೋಡು ಅಂದರೆ ಅದು ಬೇರೆ ಕಂಪ್ನಿ ಟೋಲ್ ರೋಡು ಇದು ಬೇರೆ ಕಂಪ್ನಿ ಟೋಲ್ ರೋಡು ಬನ್ನಿ ಇವಾಗ ರೋಡ್ ಅಂತೂ ಚೆನ್ನಾಗಿದೆ ಆಲ್ಮೋಸ್ಟ್ ಅಲ್ಲಿ ಚೆನ್ನೈ ಹತ್ತತ್ರ ಹೋಗೋವರೆಗೂ ಚೆನ್ನಾಗಿದೆ ಹತ್ತತ್ರ ಹೋದ್ಮೇಲೆ ಚೆನ್ನಾಗಿಲ್ಲ ಆಮೇಲೆ ನೋಡೋಣಂತೆ ಅಲ್ಲೊಂದು ಸ್ವಲ್ಪ ತೋರಿಸ್ತೀನಿ ನಿಮ್ಗೆ ರೋಡ್ ಹೆಂಗೆ ಹೆಂಗೆ ಕಿತ್ತಾಕಿದ್ದಾರೆ ಅಂತ ನಿಮಗೆ ಹಿಂದೆ ಕಾಣೋದು ವಾನಂಬಾಡಿ ಟೋಲು ವಾನಂಬಾಡಿ ಟೋಲ್ ಪಾಸ್ ಮಾಡಿಬಿಟ್ಟಂಗೆ ಮುಂದೆ ಬಂದು ಇಲ್ಲೇ ಒಂದು ಟೀ ಅಂಗಡಿ ಇತ್ತು ಇವಾಗ ಟೀ ಕುಡಿದೀನಿ ಇಲ್ಲಿಂದ ಬಿಡಬೇಕು ಊಟ ಏನು ಮಾಡಲ್ಲಾಗುರು ಯಾಕೋ ಹೊಟ್ಟೆ ಸಿಗಲಿಲ್ಲ ಇವತ್ತು ನೋಡೋಣ ಮುಂದೆ ಹೋಗಿ ಎಲ್ಲ ಹೊಟ್ಟೆ ಹಸ್ರೆ ಮಾಡೋದು ಇಲ್ಲಾಂದರೆ ಹಂಗೆ ಹೋಗ್ಬಿಡದೆ ಟೈಮ್ ಆಲ್ರೆಡಿ 11 ಗಂಟೆ ಆಗಿದೆ ಹೊಟ್ಟೆ ಹಸಿದಿಲ್ಲ ಹಂಗಾಗಿ ಊಟ ಏನು ಮಾಡಲ್ಲ ಇವತ್ತು ನೋಡೋಣ ಮುಂದೆ ಗುರು ಟೈಮ್ ಬಂದು ಕರೆಕ್ಟಾಗಿ ಎಷ್ಟಿದೆ ಬಾ 1 ಗಂಟೆ 6 ನಿಮಿಷ ಇಲ್ಲೊಂದು ಟೀ ಅಂಗಡಿ ಇದೆ ಏನೂ ಕಾಣಿಸ್ತಾ ಇಲ್ಲ ಲೈಟೇ ದೊಡ್ಡದಾಗ್ಬಿಟ್ಟವ್ರೆ ಅಲ್ಲಿ ಟೀ ಕುಡ್ಕೊಂಬಿಟ್ಟು ಇವಾಗ ಬಿಡ್ತಾ ಇದ್ದೀನಿ ಇಲ್ಲಿಂದ 2ನೇ ಟೀ ಇದು ಹೋಗೋಣ ಬನ್ನಿ ಫಸ್ಟ್ ಗುರು ರಾಣಿಪೇಟೆ ಬಿಟ್ಟು ಮುಂದೆ ಬಂದ್ವಿ ನೋಡಿ ಗಾಡಿ ಅಂದರೆ ಫುಲ್ಲು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದ್ದೀರ ಬ್ರಿಡ್ಜ್ಗಳೆಲ್ಲ ಕರ್ತಾಯಿದ್ದೀವಿ ಹಂಗಾಗಿ ಹೆವಿ ಟ್ರಾಫಿಕ್ ಇದೆ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇದೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಹಗಲೆಲ್ಲ ಸರ್ವಿಸ್ ರೋಡಿಗೆ ತೊಗೊಬೇಕು ಹೈವೇಗೆ ತೊಗೊಬೇಕು ಅದೊಂದು ಹಿಂಸೆ ಆಗ್ತೈತೆ ನೋಡೋಣ 1 ಗಂಟೆ ಆಯಿತು ಇವಾಗ ಇಲ್ಲಿಂದ ಇಲ್ಲೇ ಹಿಂದೆ ಒಂದು ಟೀ ಕುಡ್ಕೊಂಬಂದೆ ಇವಾಗ ಇನ್ನು 88 ಕಿಲೋಮೀಟರ್ ಲೊಕೇಶನ್ ತೋರಿಸ್ತಾ ಐತೆ ಇನ್ನು 2 ಅವರ್ ಲೆಕ್ಕ ಈ ರೋಡ್ ಈ ಥರ ಕಿತ್ತೋಗಿರೋ ರೋಡಾಗ ಹೋದ್ರೆ 2 ಅವರ್ನೇ ಲೆಕ್ಕ ಹೋಗೋಣ ಆದಷ್ಟು ಬೇಗ ಹೋಗ್ಬಿಟ್ಟು ಗಾಡಿ ಖಾಲಿ ಮಾಡ್ಸೋಣ ಇವಾಗ ಹೆಂಗೋ ಹೋಗೋದೇನೋ ಹೋಗ್ಬಿಡ್ತೀವಿ ಗಾಡಿ ಖಾಲಿ ಮಾಡಿಲ್ಲ ಅಂದರೆ ಬೆಳಿಗ್ಗೆ ಉರಿತದೆ ಅಂದರೆ ಅಷ್ಟು ಎಲ್ಲ ನೋಡೋಣ ಹೋಗೋಣ ಫಸ್ಟು 100 ಬಂಡಿಗೆ ರೀಚ್ ಆಗೋಣ ಯಾಕಂದರೆ ಈ ಕಂಪ್ನಿ ಸ್ವಲ್ಪ ಪ್ರಾಬ್ಲಮ್ ಐತೆ ಬೇಗ ಹೋದ್ರೆ ಮಾತ್ರ ಖಾಲಿ ಮಾಡ್ತಾರಂತೆ ಸೀರಿಯಲ್ ವೈಸು ಬೇರೆ ಗಾಡಿಗಳು ಬಂದರೆ ಮಾಡೋದಂತೆ ಹಂಗಾಗಿ ಹೋಗ್ಬಿಡೋಣ ಫೈನಲಿ ಅನ್ಲೋಡ್ ಆಗೋ ಜಾಗದ ಹತ್ರ ಬಂದಿದ್ದೀವಿ ಇದೇ ಕಂಪ್ನಿಲಿ ಅನ್ಲೋಡ್ ಆಗೋದು ನೋಡಿ ಲೊಕೇಶನ್ ಹಾಕ್ಕೊಂಬಂದಿದ್ದು ಲೊಕೇಶನ್ ಫಿನಿಷ್ ಆಗೈತೆ ಟೈಮ್ ಬಂದು ಎಷ್ಟಾಯ್ತು ಗೊತ್ತಾವಲೆ ನೋಡಿ 3:41 ಟೈಮು ಫ್ಲಾಶ್ ಆನ್ ಮಾಡೋದಕ್ಕೆ ಕಾಣ್ತೈತೆ ಫುಲ್ಲು ಕತ್ಲಾಗಿರೋದಕ್ಕೆ ಇನ್ನೇನು ಬೆಳಗ್ಗೆ ಖಾಲಿ ಮಾಡ್ತಾರೆ ನೋಡೋಣ ಮಕ್ಕಂಬಿಡೋಣ ಆರಾಮಾಗಿ ಸೇಫಾಗಿ ಬಂದು ತಲುಪಿದ್ದೀವಿ ಫುಲ್ಲು ನೈಟ್ ಡ್ರೈವ್ ಮಾಡ್ಕೊಂಬಂದು ಒಂದು 2-3 ಅವರ್ ರೆಸ್ಟ್ ಮಾಡೋಣ ಫಸ್ಟು ಆಮೇಲೆ ಬೆಳಗ್ಗೆ ಎದ್ದು ಮಾತಾಡೋಣ ಬನ್ನಿ